ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಕುಟಾಣಿ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ? ಆದರೆ ಕುಟಾಣಿಗೆ ಸಂಬಂಧಿಸಿದ ಸೂಪರ್ ಟಿಪ್ಸ್ ನಿಮಗೆ ತಿಳಿದಿದೆಯಾ? ಇದನ್ನು ನೀವೆಲ್ಲ ತಿಳಿಯಲೇಬೇಕು. ಈ ಟಿಪ್ಸ್ಗಳು ತಿಳಿದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬನ್ನಿ ಹಾಗಾದರೆ ಈ ಸೂಪರ್ ಟಿಪ್ಸ್ ಯಾವುದೆಲ್ಲ ಅಂತ ತಿಳಿಯೋಣ. ಕುಟಾಣಿಯನ್ನು ಎಷ್ಟೇ ಕ್ಲೀನ್ ಮಾಡಿದ್ರೂ ಬೆಳ್ಳುಳ್ಳಿ ಶುಂಠಿ ಚಚ್ಚಿದ ಮೇಲೆ ಅದೇ ಸ್ಮೆಲ್ ಬರುತ್ತೆ. ಇದನ್ನು ಎಷ್ಟೇ ತೊಳೆದ್ರೂ ಕ್ಲೀನ್ ಆಗೋದಿಲ್ಲ, ಅದೇ ಸ್ಮೆಲ್ ಬರ್ತಾನೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಏನು ಮಾಡ್ತೀರಾ? ಕುಟಾಣಿಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಜಜ್ಜಿಕೊಳ್ಳಿ, ಜಜ್ಜಿ ಪುಡಿ ಮಾಡಿ. ಹೀಗೆ ಮಾಡೋದ್ರಿಂದ ಕುಟಾಣಿಯಲ್ಲಿ ಈ ಶುಂಠಿ ಬೆಳ್ಳುಳ್ಳಿ ಜಜ್ಜಿದಂಥ ಸ್ಮೆಲ್ ಇರೋದಿಲ್ಲ. ಇನ್ನು ಕುಟಾಣಿ ಒದ್ದೆ ಆಗಿದ್ರೂ ಕೂಡ ಸ್ವಲ್ಪ ಅಕ್ಕಿಯನ್ನು ಜಜ್ಜೋದ್ರಿಂದ ಕುಟಾಣಿ ಬೇಗನೆ ಡ್ರೈ ಆಗುತ್ತೆ. ಇನ್ನು ಕುಟಾಣಿ ಒದ್ದೆ ಆಗಿದ್ದಾಗ ಯಾವುದಾದ್ರೂ ಡ್ರೈ ಮಸಾಲೆ ಪದಾರ್ಥಗಳನ್ನು ಕುಟ್ಟೋದಕ್ಕಾಗೋದಿಲ್ಲ. ಆ ಸಮಯದಲ್ಲಿ ಈ ಟಿಪ್ಸ್ನ ಫಾಲೋ ಮಾಡಬಹುದು. ಕುಟಾಣಿಯಲ್ಲಿ ಏನಾದರೂ ಜಜ್ಜುವಾಗ ಇಲ್ಲ ಪುಡಿ ಮಾಡುವಾಗ ಅದು ಹಾರಿ ಹೊರಗಡೆ ಬರುತ್ತೆ. ಹೀಗೆ ಆಗಬಾರ್ದು ಅಂದರೆ ಒಂದು ಪೇಪರ್ನ ಹೀಗೆ ಫೋಲ್ಡ್ ಮಾಡಿಕೊಂಡು ಕುಟಾಣಿಯ ಸುತ್ತ ಈ ರೀತಿ ಹಿಡ್ಕೊಂಡು ಕುಟ್ಟೋದ್ರಿಂದ ಕುಟಾಣಿಯಲ್ಲಿರುವಂಥ ಪದಾರ್ಥಗಳು ಹೊರಗಡೆ ಬರೋದಿಲ್ಲ. ಕುಟಾಣಿಯನ್ನು ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಹೀಗೆ ಓಪನ್ ಆಗಿಟ್ಟರೆ ಅದರಲ್ಲಿ ಡಸ್ಟ್ ಇಲ್ಲಾಂದರೆ ಜಿರಳೆ ಹೋಗೇ ಹೋಗುತ್ತೆ. ಕುಟಾಣಿಯನ್ನು ತೊಳೆದು ಬಳಸ್ಬೋದು, ಆದರೆ ಕೆಲವೊಂದು ಸಾಮಗ್ರಿಗಳನ್ನು ಕುಟ್ಟುವಾಗ ನೀರಿನ ಅಂಶವಿದ್ದರೆ ಪುಡಿ ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ರೀತಿ ಒಂದು ದೊಡ್ಡ ಲೋಟನ ಹೀಗೆ ಕುಟಾಣಿಯ ಮೇಲೆ ಹಾಕಿಡಿ. ಈ ರೀತಿ ಮಾಡೋದ್ರಿಂದ ಡಸ್ಟ್ ಆಗೋದಿಲ್ಲ, ಜಿರಳೆಗಳು ಕುಟಾಣಿಯ ಒಳಗಡೆ ಹೋಗೋದಿಲ್ಲ. ಕುಟಾಣಿಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲ ಬಳಸೇ ಬಳಸ್ತೇವೆ. ಆದರೆ ಈ ಮೂರು ಸೂಪರ್ ಟಿಪ್ಸ್ ತಿಳಿದಿದ್ರೆ ಈ ಕುಟಾಣಿ ತುಂಬಾ ಉಪಯೋಗಕ್ಕೆ ಬರುತ್ತೆ, ಹಾಗೆ ನಿಮಗೂ ಕೂಡ ಸಹಾಯವಾಗುತ್ತೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.